ಸ್ವಾಮಿ ಸಲುವಾಗಿ ನಾವೆಲ್ಲರೂ ಒಂದು ದೇಗುಲ ಪ್ರವೇಶ ಮಾಡ್ಲಿಕ್ಕೆ ಮಹಿಳೆಯರು ಕೆಲವು ಮಹಿಳೆಯರು ದೇಗುಲ ಪ್ರವೇಶ ಮಾಡ್ಲಿಕ್ಕೆ ಒಂದು ಹೋರಾಟವನ್ನು ಮಾಡ್ತಾ ಇರುವುದು ಬಹಳ ದುಃಖದ ವಿಷಯ. ಮಹಿಳೆಯರೆಲ್ಲರೂ ಮುಂದೆ ಬರಬೇಕು, ಎಲ್ಲಾ ಕೆಲಸದಲ್ಲಿ ಅವರು ಭಾಗವಹಿಸಬೇಕು. ಆದ್ರೆ ಈ ಒಂದು ವಿಷಯದಲ್ಲಿ ಮಹಿಳೆಯರು ಈ ಒಂದು ದೇಗುಲ ಪ್ರವೇಶ ಮಾಡುವುದನ್ನು ನಾನು ತಿರಸ್ಕರಿಸ್ತೇನೆ. ಯಾಕಂತ ಹೇಳಿದ್ರೆ ಹಿಂದಿನಿಂದ ಯಾವ ರೀತಿ ಸ್ವಾಮಿಯ ಒಂದು ಕಟ್ಟುನಿಟ್ಟಾದ ಒಂದು ಶಿಸ್ತು ನಡೆಸಿಕೊಂಡು ಬರ್ತಾ ಇದ್ದಾರೆ ಸ್ವಾಮಿಗಳೆಲ್ಲರೂ, ಅದೇ ರೀತಿ ಮುಂದೆ ಸಹಿತ ಇದನ್ನು ಪಾಲಿಸಿಕೊಂಡು ಹೋಗ್ಬೇಕು ಅಂತ ಹೇಳಿ ನಾವೆಲ್ಲ ನಾನು ಈ ಮೂಲಕ ಎಲ್ಲ ಮಹಿಳೆಯರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಯಾಕಂತ ಹೇಳಿದ್ರೆ ನಮ್ಗೆ ದುಃಖ ಆಗ್ತದೆ. ಅಯ್ಯಪ್ಪ ಸ್ವಾಮಿ ಬೆಟ್ಟದಲ್ಲಿ ಕೂತ್ಕೊಂಡು ಎಲ್ಲರೂ ರಕ್ಷಣೆ ಮಾಡ್ತಾ ಇದ್ದಾರೆ. ನಮ್ಮ ಸ್ವಾಮಿಗಳು ಸಹಿತ ಪ್ರತಿ ವರ್ಷ ಮಾಲೆ ಹಾಕೊಂಡು ಕಟ್ಟುನಿಟ್ಟಾಗಿ ಆ ಒಂದು ವ್ರತ ಆಚರಣೆ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಈ ಒಂದು ವ್ರತ ಆಚರಿಸುವ ಎಲ್ಲ ಸ್ವಾಮಿಗಳಿಗೆ ಇದರಿಂದ ತೊಂದರೆ ಆಗ್ಲಿಕ್ಕಿದೆ ಮತ್ತು ಇದೊಂದು ಅಶಿಸ್ತಿನ ಒಂದು ವಾತಾವರಣ ಅಂತ ಹೇಳಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಅದೇ ರೀತಿ ಎಲ್ಲಾ ಮಹಿಳೆಯರು ಇದಕ್ಕೊಂದು ಸಹಕಾರ ಕೊಟ್ಟು ಈ ಒಂದು ಹೋರಾಟಕ್ಕೆ ಪಾಲ್ಗೊಳ್ಬೇಕು ಮತ್ತೆ ಈ ಹೈಕೋರ್ಟಿಂದ ಏನು ನಿರ್ಣಯ ಆಗಿದೆ ಇದನ್ನು ನಾವು ಖಂಡಿಸ್ತೇವೆ. ಈ ಮೂಲಕ ನಾನು ಎಲ್ಲಾ ಮಹಿಳೆಯರ ಪರವಾಗಿ ಖಂಡಿಸ್ತೇನೆ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಹಾಗೆ ಇನ್ನು ಮುಂದೆ ಕೂಡ ಈ ಒಂದು ಹೋರಾಟ ಇಲ್ಲಿಗೆ ಮುಕ್ತಾಯ ಆಗ್ಬೇಕು. ಇದಕ್ಕೆ ಒಂದು ಡಿಸಿಯವರು ಇದನ್ನು ಮನವಿಯನ್ನು ಸ್ವೀಕರಿಸಿ ಇದಕ್ಕೊಂದು ಒಳ್ಳೆಯ ಒಂದು ನಿರ್ಣಯ ಕೊಡಬೇಕು ಅಂತ ಹೇಳಿ ನಾನು ಈ ಮೂಲಕ ಕೇಳ್ಕೊಳ್ತಾ ಇದ್ದೇನೆ.